ನಮಸ್ಕಾರ, ನನ್ನ ಹೆಸರು ಅನನ್ಯ ಬದರಿ. ನಾನು ನೀರಿನ ಬಗ್ಗೆ ಮಾತಾಡುತ್ತೇನೆ. ನೀರು ಜೀವಿಗಳು ಬದುಕುವುದಕ್ಕೆ ಮೂಲ ಆಧಾರ. ಅದಿಲ್ಲದೆ ಜೀವಿಸುವುದಕ್ಕೆ ಆಗುವುದಿಲ್ಲ. ನೀರು ದಾಹ ಇಂಗಿಸುತ್ತದೆ. ನಮ್ಮ ದೇಹದಲ್ಲಿ 70% ನೀರು ಇದೆ. ಗಿಡಮರಗಳು ಬೆಳೆಯುವುದಕ್ಕೆ ನೀರು ಅವಶ್ಯಕ. ನೀರಿನಿಂದ ಗಿಡಮರಗಳು ಬೆಳೆದು ಅದರ ಹಣ್ಣುಗಳು, ಕಾಯಿಗಳು ಪ್ರಾಣಿ ಪಕ್ಷಿಗಳಿಗೆ ಆಹಾರವಾಗುತ್ತದೆ. ನೀರಿಗಾಗಿ ನೀರಾವರಿ ಕಾಲುವೆ ಕಟ್ಟಿ ಅದನ್ನು ಸಾಗಿಸುತ್ತಾರೆ. ಈ ದಿನಗಳಲ್ಲಿ ಹನಿ ನೀರಾವರಿಯನ್ನು ಉಪಯೋಗಿಸುತ್ತಾರೆ. ಇದರಿಂದ ಸದುಪಯೋಗ ಮಾಡುತ್ತಾರೆ. ನೀರನ್ನು ಅಗ್ನಿಶಾಮಕ ದಳದವರು ಬೆಂಕಿಯನ್ನು ಆರಿಸಲು ಉಪಯೋಗಿಸುತ್ತಾರೆ. ಎಲ್ಲ ನೀರನ್ನು ಕುಡಿಯಲು ಉಪಯೋಗಿಸಲು ಆಗುವುದಿಲ್ಲ. ಭೂಮಿಯಲ್ಲಿ 75% ನೀರು ಕೂಡಿದೆ. ಅದರಲ್ಲಿ ಕೇವಲ 1% ಕುಡಿಯಲು ಉಪಯೋಗಿಸಬಹುದು. ಬಿಸಿಲಿನಿಂದ ನೀರು ಹಾವಿ ಮೋಡ ಕವಿದು ಮಳೆಯಾಗುತ್ತದೆ. ಮಳೆಯ ನೀರು ಜರಿಯಾಗಿ ಹರಿದು ನದಿಯಾಗಿ ಹರಿದು ಸಮುದ್ರ ಸೇರುತ್ತದೆ. ಮಳೆಯ ನೀರಿನಿಂದ ರೈತರಿಗೆ ಸಹಾಯ ಮಾಡುತ್ತದೆ. ಆದರೆ ಹೆಚ್ಚು ಮಳೆ ಬಂದರೆ ಬೆಳೆಯನ್ನು ಹಾಳು ಮಾಡುತ್ತದೆ. ಅತಿ ಹೆಚ್ಚು ಮಳೆ ಬಂದರೆ ಪ್ರವಾಹವಾಗುತ್ತದೆ. ಅದರಿಂದ ಜನಗಳು ಸಾಯುತ್ತಾರೆ. ನೀರು ಹೆಚ್ಚು ಅವಶ್ಯಕ, ಆದರೆ ಅದೇ ನೀರು ಹೆಚ್ಚಾದರೆ ಹಾನಿಕಾರಕ.